ಬಸ್ ಎಲ್ಲರಿಗೂ ನಮಸ್ಕಾರ ಟು ಮಗ ಟಾಪ್ ಐದು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಸ್ವಾಗತ ಚಟಾಪಟ ಚಟಾಪಟ ಅಂತ ಅಪ್ಡೇಟ್ ಒಂದೊಂದೇ ಬಿಡ್ತಾ ಇರ್ತೀನಿ ಪಟಾಪಟ ಅಂತ ಸಬ್ಸ್ಕ್ರೈಬ್ ಹಾಕೊಳ್ಳೋದು ನಿಮ್ಮ ಕರ್ತವ್ಯ ಓಕೆ ಮೊದಲನೇ ಅಪ್ಡೇಟ್ ಹೋಗ್ಬಿಡ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಕೆಡ್ಯೂಲ್ ಇವಾಗ ಇಚ್ಛೆ ಬಂದಿದೆ ನೋಡ್ತಾ ಇರಬಹುದು ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾ ನವಂಬರ್ ಇಂದ ಸ್ಟಾರ್ಟ್ ಆಗಿ ಜನವರಿಯಲ್ಲಿ ಎಂಡ್ ಆಗುತ್ತೆ ಐದು ಟೆಸ್ಟ್ ಮ್ಯಾಚ್ ಇರುತ್ತೆ ಫಸ್ಟ್ ಟೆಸ್ಟ್ ಮ್ಯಾಚ್ ಬಂದ್ಬಿಟ್ಟು ನವಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ತಾರೀಕು ಪೋತಲ್ ಆಗುತ್ತೆ ಆಮೇಲೆ ಅಡಿನಡಿಗೆ ಶಿಫ್ಟ್ ಆಗುತ್ತೆ ಬ್ರೆಸ್ಬೆನ್ ಅಲ್ಲಿ ಆಡ್ತಾರೆ ಮೆಲ್ಬರ್ನ್ ಆಡ್ತಾರೆ ಜೊತೆಗೆ ಸಿಡ್ನಿಲಿ ಆಡ್ತಾರೆ ನಾವಂತೂ ಈಗರಲ್ಲಿ ಎಕ್ಸೈಟಿಂಗ್ಲಿ ವೆಯ್ಟಿಂಗ್ ಮಾಡ್ತಾ ಇದೀವಿ ಇದಕ್ಕೋಸ್ಕರ ಇಲ್ಲಿ ನಮ್ಮ ಪಂತು ಏನು ಮಾಡಿದ್ರು ಲಾಸ್ಟ್ ಬೋಟ್ರ ಗ ಭಾಸ್ಕರ್ ಟ್ರೋಫಿಲಿ ಅಂದರೆ ಹೊಸಲಾದಲ್ಲಿ ಆದಾಗ ಅದನ್ನು ಮತ್ತೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಗಾಬಾದಲ್ಲಿ ಗುರು ಗಾಬಾದಲ್ಲಿ ಇಲ್ಲ ಗಬಾದಲ್ಲಿನ ಇಟ್ಟಿದ್ರು ಅಂತಂದರೆ ಇನ್ನೂ ಒಂದು ಮೈಂಡ್ ಬ್ಲೋಯಿಂಗ್ ಪರ್ಫಾಮೆನ್ಸ್ನ ನೋಡಬಹುದಾಗಿತ್ತೇನೋ ಸೊ ನೋಡ ಇನ್ನೂ ಸಿಕ್ಕಾಪಡಿ ಟೈಮಿದೆ ವರ್ಲ್ಡ್ ಕಪ್ ಆಗಬೇಕು ಇನ್ನು ಸುಮಾರು ಸೀರೀಸ್ ಬರೋದಿದೆ ಇದು ಇಯರ್ ಎಂಡಲ್ಲಿ ಆಗುವಂಥದ್ದು ನೋಡೋಣ ಬೋರ್ಡರ್ ಗವಾಸ್ಕರ್ ಟ್ರೋಫಿ ಹೆಂಗಿರುತ್ತೆ ಸಲ ಅಂತ ಆಸ್ಟ್ರೇಲಿಯಾದಲ್ಲಿ ಅಪಿಟ್ಬಿಟ್ಟು ಮುರುಳಿ ಕಾರ್ತಿಕ್ ಅವರು ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ನೆ ಇವಾಗ ಇರುವಂತಹ ಆರ್ ಸಿ ಬಿ ಪ್ಲೇಯರ್ ಬಗ್ಗೆ ಒಂದು ಅಜೀಬ್ ಸ್ಟೇಟ್ಮೆಂಟ್ ಕೊಟ್ರು ಸಮ್ ವಾನ್ಸ್ ಟ್ರಾಶ್ ಇಸ್ ಸಮ್ ವಾನ್ಸ್ ಟ್ರೆಜರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಟ್ರಾಶ್ ಅಂತಂದ್ರೆ ಗುಜರಾತ್ ಟೈಟನ್ಸ್ ಟ್ರಾಶ್ ಅಂತ ಬಿಸಾಕಿದಂತ ಎಸ್ ದಯಾಳು ಇಲ್ಲಿ ಟ್ರೆಜರ್ ಆಗೋಗ್ಬಿಟ್ಟಿದೆ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟರು ಅದೊಂಥರ ಪರ್ಟಿಕ್ಯುಲರ್ ವರ್ಡ್ ಎಲ್ಲ ಚೆನ್ನಾಗಿ ಇರ್ಲಿಲ್ಲ ಆ ವರ್ಡ್ ಯೂಸ್ ಮಾಡೋದಕ್ಕೆ ಟ್ರಾಶ್ ಅಂತ ಯೂಸ್ ಮಾಡೋದು ಒಂಥರ ಬೇಡವಾಗಿ ಬೇರೆ ತರವರು ಯೂಸ್ ಮಾಡಿತ್ತು ಅಂತಂದ್ರೆ ಬೇಡ ಅಂತ ಬಿಟ್ರು ಇಲ್ಲಿ ನೋಡಿದ್ರು ಬಂದ್ಬಿಟ್ಟು ಡೈಮಂಡ್ ಆಗೋಗ್ಬಿಟ್ಟು ಹಂಗಾಗ ಹೋಗ್ಬಿಡಿದ್ರೆ ಹಿಂಗಾಗಿ ಹೋಗ್ಬಿಡಿದ್ರೆ ಅಂತ ನಾವು ಯೂಸ್ ಮಾಡ್ತೀವಿ ನಾವು ಆರ್ ಸಿ ಬಿ ಬೇಡ ಅಂತ ಬಿಟ್ಟರೆ ಅಲ್ಲ ಹಂಗಾಗಿ ಹೋಗ್ಬಿಡಿದ್ರ ಸಿ ಬಿಡಿರಾಗೋ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀವಿ ಬಟ್ ಟ್ರಾಶ್ ಗೀಶ ಇವರು ಅದು ಇದು ವಸ್ಟ್ ಹಂಗೆ ಹಿಂಗೆ ಅಂತೆಲ್ಲ ಏನು ಹೇಳೋದಿಲ್ಲ ನಾವು ಹೌದು ಹೇಳಿರ್ತೀವಿ ಫ್ಯಾನ್ಸ್ ಗಳು ಬೇರೆ ಇವರು ಏರಲ್ ಹೋಗ್ಬಿಟ್ಟು ಮಾತಾಡೋದೇ ಬೇರೆ ಮುರಳಿ ಕಾರ್ತಿಕ್ ಅವರು ಏರಲ್ಲಿ ಈ ತರ ಮಾತಾಡಿದ್ದು ಸೊ ದಾನೇಶ್ ಸೇಟರು ಕೂಡ ಅದಕ್ಕೆ ಕಡಕಾಗಿ ರೆಸ್ಪಾಂಡ್ ಮಾಡಿದ್ರು ಜೊತೆಗೆ ಆರ್ ಸಿ ಬಿ ಕೂಡ ರೆಸ್ಪಾಂಡ್ ಮಾಡಿದೆ ಅವರು ಟ್ರಾಶ್ ಆಗಿರೋ ಟ್ರೆಜರನೇ ಅಂತ ಅಪ್ಡೇಟ್ ನನ್ನ ಪೋಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಬರ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ನಾ ಕೊಟ್ಟಿದ್ದಾರೆ ಹೌದು ಹೇಳಿದರೆ ಆರೆಂಜ್ ಕ್ಯಾಪ್ ಇದೇನು ಪರ್ಮೆಂಟ್ ಅಲ್ಲ ಎರಡೇ ಮ್ಯಾಚ್ ಆಗಿರೋದು ಜಾಸ್ತಿ ಹೆವಿ ಖುಷಿ ಪಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರು ಆರೆಂಜ್ ಕ್ಯಾಪ್ ನ ಹಾಕೊಂತ ಇದ್ದಂಗೆ ಜೊತೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ನನ್ನ ಹೆಸರನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೋತಿರ ಗೊತ್ತು ನನಗೆ ಟಿ ಟ್ವೆಂಟಿ ಕ್ರಿಕೆಟ್ನ ಮಾತು ಟಿ ಟ್ವೆಂಟಿ ಕ್ರಿಕೆಟ್ನ ಪ್ರಮೋಟ್ ಮಾಡೋದಕ್ಕೆ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳಿದರೆ ಬರೀ ಟಿ ಟ್ವೆಂಟಿ ಕ್ರಿಕೆಟ್ನ ಮಾತ್ರ ಅಲ್ಲ ಕ್ರಿಕೆಟ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಒಂಥರ ಕ್ರಿಕೆಟ್ನ ಒಂಥರ ಅಕ್ರಾಸ್ ದ ವರ್ಲ್ಡ್ ಪ್ರಾಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರೋಂಥ ಸದ್ಯದ ಮಟ್ಟಿಗೆ ಏಕೈಕ ಹೆಸರು ಅದು ವಿರಾಟ್ ಕೊಹ್ಲಿ ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಗಿರುವಂಥ ಹೆಸರು ಸೊ ಆಬ್ವಿಯಸ್ಲಿ ಹೌದು ಬರೀ ಕ್ರಿಕೆಟ್ನ ಸ್ಪ್ರೆಡ್ ಮಾಡೋದಕ್ಕೆ ಅಂತ ಮಾತ್ರ ಅಲ್ಲ ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಇರಲೇಬೇಕು ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡಿದ್ರು ವಿರಾಟ್ ಕೊಹ್ಲಿ ಜಿಯೋ ಸಿನಿಮಾದಲ್ಲಿ ನೋಡಿದ್ರು ವಿರಾಟ್ ಕೊಹ್ಲಿ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅನ್ನೋ ಥರ ಇದು ಬಟ್ ವಿರಾಟ್ ಕೊಹ್ಲಿ ಯಾವತ್ತೂ ಈ ಥರ ಬಿಲ್ಡಪ್ ಸ್ಟೇಟ್ಮೆಂಟ್ನಾಗ ಕೊಟ್ಟಿರಲಿಲ್ಲ ನಮಗೆ ವಿರಾಟ್ ಕೊಹ್ಲಿ ಈ ಥರ ಅವರು ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಇವ್ರು ಅವರೆಲ್ಲೋ ಹೋಗಿಬಿಟ್ಟಿದ್ರ ಅಂತ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲವೋ ಕಾಮನ್ ಮ್ಯಾನ್ ಥರ ಇರ್ತಾರಲ್ಲ ಗುರು ಕಾಮನ್ ಪ್ಲೇಯರ್ ಥರ ಇರ್ತಾರಲ್ಲ ಗುರು ಅಂತ ಅನ್ಕೊಳ್ತಾ ಇದ್ವಿ ಬಟ್ ಅವ್ರಿಗೆ ಗೊತ್ತಾಗಿದೆ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಏನು ಅಂತ ಸೊ ಇದು ಅಪ್ರೂಪಕ್ಕೆ ತರ ಒಂದು ಕೂಡ ಅವ್ರು ಬಿಲ್ಡ್ ಅಪ್ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಸೊ ಅಪ್ರೂಪಕ್ಕೆ ಕೊಟ್ಟಿದ್ರೆ ತಗಬೇಕು ದಿನಾ ಕೊಡ್ತಾ ಇತ್ತು ಅಂದ್ರೆ ಅಪ್ ಹಾಕಂತಿತ್ತು ಅಂದ್ರೆ ಅವಾಗ ಏನ್ ಗುರು ಇದು ಅಂತ ಅನ್ಸಿಬಿಡುತ್ತೆ ಬಟ್ ಅಪರೂಪಕ್ಕೆ ತರ ಒಂದು ಸ್ಟೇಟ್ಮೆಂಟ್ ಕೂಡ ಸ್ಟೇಡಿಯಂ ಫುಲ್ ಕೆರೆ ಬಿಟ್ರು ಮುಗ್ದಾದ್ಮೇಲೆ ಶಿಖರ್ ಪೇಡ್ ದ ಪ್ರೈಸ್ ಆಫ್ ಡ್ರಾಪಿಂಗ್ ದ ಕ್ಯಾಚ್ ಆಫ್ ವಿರಾಟ್ ಕೊಹ್ಲಿ ಅಂತ ನಾವು ದಂಡ ತತ್ತಿದೀವಿ ಗುರು ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ವಿ ಅದಕ್ಕೆ ದಂಡ ತತ್ತಿದೀವಿ ಜಾನಿ ಬೆಸ್ಟ್ ಅವ್ರು ಕ್ಯಾಚ್ ಬಿಟ್ರು ಜೊತೆಗೆ ರಾಹುಲ್ ಕೆರೆ ರಾಹುಲ್ ಚಾರು ಕೂಡ ಒಂದು ಕ್ಯಾಚ್ ಹೋಗಿತ್ತು ಅದು ಡಿಫಿಕಲ್ಟ್ ಆಗಿತ್ತು ಬಟ್ ಜಾನಿ ಬೆಸ್ಟ್ ಅವರಿಗೆ ಕ್ಯಾಚ್ ಹೋಯ್ತು ಸಲ ಫಸ್ಟ್ ಓವರ್ ಅನ್ನು ವಿರಾಟ್ ಕೊಹ್ಲಿ ಗಾನ್ ಕ್ಯಾಸ್ ಆಗಬೇಕಾಗಿತ್ತು ಆ ಕ್ಯಾಚ್ ನ ಡ್ರಾಪ್ ಮಾಡಿದ್ವಿ ಮ್ಯಾಚ್ ನ ಹೊಗೆ ಹಾಕಿಸ್ಕೊಂಡ್ವಿ ದಂಡ ಕರೆಕ್ಟ್ ಆಗಿ ಎತ್ತಿದ್ವಿ ನಾವು ಕ್ಯಾಚಸ್ ಬಿನ್ ಮ್ಯಾಚಸ್ ಅಂತ ಇದಕ್ಕೆ ಹೇಳೋದು ಗುರು ಅಂತ ಶಿಖರ್ ದವನ್ ಹೇಳಿದ್ರೆ ನಮ್ಮ ಮಿಸ್ಟೇಕ್ ಇಂದ ನಾವು ಸೋತಿದ್ವಿ ಅಂತ ಅಪಿಟ್ ಮುಫಾ ಇವತ್ತಿನ ಜಿ ಟಿ ವಾಸ್ ಸಿ ಎಸ್ ಕೆ ಮ್ಯಾಚ್ ರವೀಂದ್ರ ಜಡೇಜಾಗಿ ಕ್ರೆಡಿಟ್ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ ಸಿ ಎಸ್ ಕೆ ಫ್ಯಾನ್ಸ್ ಗಳ ಚೇಪಕ್ ಸ್ಟೇಡಿಯಂ ಅಲ್ಲಿ ಇಷ್ಟು ವರ್ಷ ಸಿ ಎಸ್ ಕೆಗೆ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅದಕ್ಕೋಸ್ಕರ ಕ್ರೆಡಿಟ್ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ ಎಕ್ಸಾಕ್ಟ್ಲಿ ಏಟ್ ಸೆವೆನ್ ತರ್ಟಿ ಏಟ್ ಪಿ ಎಂ ಎಲ್ಲ ಎದ್ ನಿಂತ್ಕೊಂಡು ಏನೋ ಒಂದು ಕ್ರೆಡಿಟ್ನ ಕೊಡ್ತಾರಂತೆ ಸ್ಟೇಡಿಯಂ ಅಲ್ಲಿ ಅದು ಯಾವ ಥರ ಕ್ರೆಡಿಟು ಅಂತ ನೋಡಬೇಕು ನಾವು ಏನೇನು ಮಾಡ್ತಾರೆ ಅಂತ ಮ್ಯಾಚ್ ನಡೆಯೋ ನಡೆಯೋಂಥ ಟೈಮಲ್ಲಿ ಏಳು ಮೂವತ್ತೆಂಟಕ್ಕೆ ಏನೋ ಮಾಡ್ತಾರಂತೆ ಅದೇನು ಮಾಡ್ತಾರೆ ಅಂತ ಕಾದ್ ನೋಡೋಣ ಇವತ್ತು ಏಳು ಮೂವತ್ತೆಂಟು ಕರೆಕ್ಟಾಗಿ ಟ್ಯೂನಿಂಗ್ ಮಾಡ್ಕೊಳ್ಳಿ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ ಅವಾಗ ಏನು ಮಾಡ್ತಾರೆ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಷ್ಟು ಆಗಿ ತಮಗೆ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಸಿಂಗ್ ಅವ್ರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಸಿಗೋಣ ಬಾಯ್